ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೆಲೆಸಿರುವ ಕರಾವಳಿ ಕರ್ನಾಟಕದ ಬಹುಮುಖ್ಯ ಸಮುದಾಯವಾಗಿರುವ ಬ್ಯಾರೀಸ್ ಸಮುದಾಯದ ಜನರನ್ನು ಸಂಘಟಿಸುವ ಸಲುವಾಗಿ ಬ್ಯಾರೀಸ್ ಸೆಂಟ್ರಲ್ ಕಮಿಟಿ ಆರಂಭಿಸಲಾಗಿದ್ದು ಜುಲೈ 1 ರಿಂದ ಜುಲೈ 31 ರವರೆಗೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅಂತ ಕಮಿಟಿಯ ಅಧ್ಯಕ್ಷ ಶಬೀರ್ ಬ್ರಿಗೇಡ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಸುಮಾರು 1 ಲಕ್ಷ ಬ್ಯಾರೀಸ್ ಸಮುದಾಯದ ಜನರಿದ್ದು ಅವರನ್ನು ಒಂದೇ ವೇದಿಕೆಗೆ ತರುವ ಉದ್ದೇಶವನ್ನು ಈ ಕಮಿಟಿ ಹೊಂದಿದೆ. ಉನ್ನತ ವ್ಯಾಸಂಗಕ್ಕೆ ಬೆಂಗಳೂರಿಗೆ ಬರುವ ಸಮುದಾಯದ ವಿದ್ಯಾರ್ಥಿಗಳಿಗೆ ನೆರವು ಒದಗಿಸುವುದು, ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವಂಥ ಬ್ಯಾರಿಗಳು ಅನ್ಯಾಯಕ್ಕೊಳಗಾಗುವ ಸಂದರ್ಭದಲ್ಲಿ ಕಾನೂನಾತ್ಮಕ ನೆರವು ಒದಗಿಸುವುದು, ಅಪಘಾತಕ್ಕೊಳಗಾದ ಸಂದರ್ಭದಲ್ಲಿ ನೆರವು ನೀಡುವುದು, ಸಮುದಾಯದ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಅಭಿವೃದ್ಧಿಗೆ ಶ್ರಮಿಸುವುದು ಸೇರಿದಂತೆ ಹಲವು ಧ್ಯೇಯೋದ್ದೇಶಗಳನ್ನು ಸಮಿತಿ ಹೊಂದಿದೆ ಅಂತ ಅವರು ತಿಳಿಸಿದರು. ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ಸದಸ್ಯತ್ವ ಅಭಿಯಾನ ಜುಲೈ 1 ರಿಂದ ಜುಲೈ 31 ರವರೆಗೂ ಹಮ್ಮಿಕೊಂಡಿದ್ದೇವೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಬಹು ದೊಡ್ಡ ಒಂದು ಸಮುದಾಯ ಬ್ಯಾರಿ ಸಮುದಾಯ. ಇದರ ಜನರ ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ನಾವು ಇವತ್ತು ರೂಪಿಸಿದ್ದೇವೆ. ಸರಿ, ಅಂದಾಜು 1 ಲಕ್ಷಕ್ಕಿಂತ ಅಧಿಕ ನಮ್ಮ ಸಮುದಾಯ ಬ್ಯಾರಿ ಸಮುದಾಯದ ಜನರು ಇಲ್ಲಿ ಬೆಂಗಳೂರಲ್ಲಿ ಬ್ಯಾರಿ ಸಮುದಾಯದ ಜನರು ವ್ಯವಹಾರ, ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಬಹುಮುಖ್ಯ ಪಾತ್ರದಲ್ಲಿದ್ದಾರೆ. ಅದೇ ರೀತಿ ಆರ್ಥಿಕ ಕೊಡುಗೆಯಲ್ಲೂ ದೊಡ್ಡ ಪಾತ್ರವಿದೆ ನಮ್ಮದು. ಸೊ ಈ ಒಂದು ಬ್ಯಾರಿ ಸಮುದಾಯದ ಒಗ್ಗೂಡಿಸುವಿಕೆ ಹಾಗೂ ಬ್ಯಾರಿ ಸಮುದಾಯದ ಒಂದು ಅಭಿವೃದ್ಧಿಯ ಒಂದು ನಿರ್ಧಾರದಿಂದ ನಾವು ಈ ಒಂದು ಸಂಘಟನೆಯನ್ನು ಇವತ್ತು ರೂಪಿಸ್ತಾ ಇದ್ದೀವಿ. ಈ ಸಂಘಟನೆ ಒಂದು ನಾವು ಒಂದು ಆರಂಭ ಮಾಡಲು ಏನೊಂದು ಘಟನೆ ಸಾಕ್ಷಿ ಅಂತ ಹೇಳಿದರೆ, ರೀಸೆಂಟ್ಲಿ ಆಗಿರುವಂಥ ತುಮಕೂರು ಇನ್ಸಿಡೆಂಟಲ್ಲಿ ದಕ್ಷಿಣ ಕನ್ನಡದಿಂದ 3 ಜನರನ್ನು ತುಂಬ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ನಿಮಗೆಲ್ಲ ತಿಳಿದಿರುವಂಥ ವಿಷಯ ಇದೆ. ಸೊ ಆ ಸಮಯದಲ್ಲಿ ನಾವು ತುಂಬ ಹತ್ತಿರದಿಂದ ಆ ಒಂದು ನೋವನ್ನು ಕಂಡಿದ್ದೇವೆ, ನೋಡಿದ್ದೇವೆ, ಹಾಗೆ ಅನುಭವಿಸಿದ್ದೇವೆ. ಸೊ ಆ ಒಂದು ತಿರ್ಗಾ ಅದು ಮರುಗಿಸಬಾರ್ದು, ತಿರ್ಗಾ ಆ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವೊಂದು ಅವೇರ್ನೆಸ್ಸು ಅದು ನಮ್ಮ ಜೊತೆ ಆಗಬೇಕು. ಮತ್ತು ನಾವೆಲ್ಲ ನಮ್ಮದೊಂದು ಒಗ್ಗೂಡುವಿಕೆಯಿಂದ ಇದನ್ನೆಲ್ಲ ಮಾಡಬಹುದು, ಈ ಥರ ಕೆಲವು ಜನ ದಾರಿ ತಪ್ಪುವವರನ್ನು ಸರಿ ಮಾಡಬಹುದು ಅಂತ ಹೇಳಿಬಿಟ್ಟು ಇದೊಂದು ಉದ್ದೇಶದಿಂದ ನಾವು ಇದು ಸಂಘಟನೆ ಮಾಡ್ತಾ ಇದ್ದೀವಿ. ಸುಮಾರು 1 ಲಕ್ಷದಷ್ಟು ಜನ ಇಲ್ಲಿ ವಾಸ ಇದ್ದಾರೆ ಬೆಂಗಳೂರಲ್ಲಿ. ಬ್ಯಾರಿ ಅಂತ ಹೇಳಿದ್ರೆ ಅದು ಸಪ್ರೇಟ್ ಲ್ಯಾಂಗ್ವೇಜ್ ಇದೆ, ಬ್ಯಾರಿ ಲ್ಯಾಂಗ್ವೇಜ್. ಸೊ ಅವರನ್ನ ಒಂದು ವೇದಿಕೆಗೆ ತರುವಂತಹ ಒಂದು ಸಂಘಟನೆ. ಸುದ್ದಿಗೋಷ್ಠಿಯಲ್ಲಿ ನಾಸೀರ್ ಕೆಂಪಿ, ಸರಿಮ್ ಸಿಎಂ, ಸಂಶುದ್ದೀನ್ ಕುಕಾಜೆ, ಇರ್ಷಾದ್ ಬಂಜಾಲ್, ಬಶೀರ್ ಅಡ್ಯನಡ್ಕ ಉಪಸ್ಥಿತರಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.